ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇದೇನಿದು ಮನೆ ತುಂಬ ಹೋಗಿ ಗೌಡ್ರು ಏನಾದ್ರೂ ಹೋಗಿ ಹಚ್ಕೊಂಡ್ಬಿಟ್ರ? ಅಯ್ಯಯ್ಯೋ ಈಗ ತಾನೇ ಬಂದಿದ್ದಾರೆ ಗೌಡ್ರು, ಹೋಗಿ ಹಾಕೊಳಕ್ ಹಿಂಗ್ ಸಾಧ್ಯ? ಏನ್ ಮಾಡ್ತಾರೆ ಇವರು? ಅಯ್ಯಯ್ಯೋ ಅನ್ಪೂರ್ಣ ಅವ್ರೇ, ಅನ್ಪೂರ್ಣ ಅವ್ರೆ ಏನ್ ಮಾಡ್ತಾ ಇದ್ದೀರಾ? ಅಯ್ಯಯ್ಯೋ ಗುಲಾಬಿ ಸಾಮಾನ್ ಗೌಡ್ರೆ ಬನ್ನಿ ಬನ್ನಿ ಗೌಡ್ರೆ, ಅಯ್ಯೋ ಅನ್ಪೂರ್ಣ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ, ಬೇಗ ಬನ್ನಿ. ಗೌಡ್ರೆ ಗುಲಾಬಿ ಬನ್ನಿ ಬನ್ನಿ ಬೇಗ ಬನ್ನಿ. ಏನಾಯ್ತು ಏನಾಯ್ತು? ಅಯ್ಯೋ 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 ಅಯ್ಯೋ, ಫುಲ್ ರೈಸ್ ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನಮ್ಮಿ ಬಂತು ನಿಂಗೆ? ನಿನ್ನ ಸಲುವಾಗಿ ಅಷ್ಟು ದೂರ ಹೋಗಿ ಕುಡ್ತಾ ಬಿಟ್ಟು ಬಂದೆ, ಇನ್ನು ಬಿಡಕ್ಕಂತ ಏನ್ ಉಳಿದಿದೆ? ಇನ್ನು ನನ್ನ ಪ್ರಾಣ ಬಿಡ್ಬೇಕು ಅಷ್ಟೇ, ಆತ್ಮಹತ್ಯೆ ಮಾಡ್ಕೋಬೇಡ. ಅಯ್ಯಯ್ಯೋ ಅನ್ಪೂರ್ಣ ಅವ್ರೆ, ಸಂಸಾರದಲ್ಲಿ ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ, ಅದಕ್ಕೆ ಸಾಯೋಷ್ಟು ನಿರ್ಧಾರ. ಏ ಸುಮ್ನೆ ಇರು ಗುಲಾಬಿ, ಇಲ್ಲಾಂದ್ರೆ ಸತ್ತು ಹೋಗ್ತಾರೆ. ಏನ್ ಕಮ್ಮಿ ಆಗಿದೆ ನಮ್ ಗೌಡ್ರಿಗೆ? ಏನ್ ಕಮ್ಮಿ ಆಗಿದೆ? ಕಣ್ಣು ಮೇಲಕ್ ಹೋಗಿದೆ, ಹೂಗು ಕೆಳಗ್ ಬಂದಿದೆ, ಸ್ವಲ್ಪ ಕರ್ಕರ್ಗೆ ಸಣ್ಣ ಸಣ್ಣಗೆ ಕುಳು ಕುಳುಗ್ ಆಗಿದ್ದಾರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡಿ ನೋಡಿ, ನೋಡೋದಕ್ಕೆ ಒಳ್ಳೆ ಶಾರುಖ್ ಖಾನ್ ತರ ಇದ್ದಾರೆ. ಅನ್ಪೂರ್ಣ ಅವ್ರೆ ಅನ್ಪೂರ್ಣ ಅವ್ರೆ, ಸಾಯ್ಬೇಡ್ರಿ. ಗುಲಾಬಿ ಮೇಡಮ್ ಅವ್ರ ಏನ್ರಿ ನೀವು, ಮಿಸ್ ಇಂಡಿಯಾ ಕಂಟೆಸ್ಟ್ ಅಂತ ಹಿಂಗ್ ಸೀರೆ ಉಟ್ಕೊಂಡು ನಿಂತ್ ಬಿಟ್ರಿ ಅಲ್ರಿ, ನೀವಾದ್ರೂ ಒಂದ್ ಮಾತು ಹೇಳ್ರಿ. ಯೋರಿ ಗೌಡ್ರೆ, ಅವ್ರು ಸಾಯ್ತಾ ಇದಾರೆ ಅಂತ ನೀವ್ ಹೆಂಗ್ ಹೇಳ್ತೀರಾ? ನೋಡ್ರಿ ಬೆಂಕಿ ಹಚ್ಚಾರ, ಬೆಂಕಿ ಅಲ್ಲ ಅದು ಅಗ್ನಿಕುಂಡ, ಅದ್ರ ಸುತ್ತ ಓಂ ನಮ ಶಿವಾಯ ಹೇಳ್ತಿದ್ರೆ ಅಷ್ಟೇ. ಅಯ್ಯೋ ನಿನ ಗೊತ್ತಿಲ್ಲ, ನೀನ ಚಿಕ್ಕ ಹುಡುಗಿ, ಅವ್ರ ಸ್ಕೆಚ್ ಏನು ಗೊತ್ತಾ? ಹಿಂಗ್ ನಿಂತ್ಕೊಂಡಿರ್ತಾರೆ, ಬೆಂಕಿ ಅವಳಿಗೆ ತಪ್ಪಕ್ಕಂತ ಆರೋದೇ ಅವ್ರ ಸ್ಕೆಚ್. ಗುಲಾಬಿ ಮೇಡಮ್ ಅವರೇ ಕಾಪಾಡ್ರಿ, ನನಗೆ ಇರಕ್ಕೆ ಒಬ್ಬಕ್ಕೆ ಹೆಂಡತಿ. ಮಿಗ್ದವ್ರಿಗೆಲ್ಲ ನಾಕ್ ನಾಕ್ ಜನ ಇದ್ದಾರಾ? ಅಯ್ಯೋ ಹಾಫ್ ಮೆಂಟ್ ರೇಖಾ ಮೇಡಮ್ ಅವರೇ, ನನ್ನ ಕುಡ್ತಾ ಬಿಡಿಸೋ ಕೇಂದ್ರದಾಗ ಇಟ್ಟಿದ್ರಲ್ಲ, ಅಲ್ಲಿ ಒಬ್ಬಗ್ ನಾಕು, ಒಬ್ಬಗ್ ಮೂರು, ಒಬ್ಬಗ್ ಎರಡು, ಒಬ್ಬಕ್ಕೆ ಹೆಂಡತಿ ಇದ್ದಿದ್ರೆ ನನಗ ಒಬ್ಬಗ. ಅವ್ರೆಲ್ರಿಗೂ ಹೋಲ್ಸೇಲ್ ಆಗಿ ನೇಣ್ ಹಾಕೊಳಕ್ ಕೇಳಿ ಅಪ್ಪ, ಅದೇ ಬೇಕು ಕದಾ ತೆಗೆ. ಈ ಗೈಯಾಳಿಗ ಸಾಮ್ರಾಜ್ಯಕ್ಕೆ ಗಂಡ ದಿಕ್ಕಂತ ಇದ್ದಿದ್ ನೀವ್ ಒಬ್ನ ಅಂದ್ರೆ ನೀವು? ಅಯ್ಯೋ ಹಾಫ್ ಮೆಂಟ್ ರೇಖಾ ಮೇಡಮ್ ಅವ್ರೆ, ನಾ ಹೇಳಿದ್ದು ನಾ ಬರೋ ತನಕ ಅಂತ, ನೀನಾದ್ರೂ ಒಂದ್ ಮಾತ್ ಹೇಳಪ್ಪ. ಅನ್ವಕ್ಕ, ಈಗ ಮನೇಲಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡ್ರೆ ಮೂರ್ ದಿನ ಮನೆ ಖಾಲಿ ಮಾಡ್ಬೇಕು ಅಂತ ಪುರೋಹಿತರು ಹೇಳ್ತಾರಲ್ಲ, ಹಂಗಾದ್ರೆ ನಾವೇನ್ ಮಾಡೋದು? ಅಯ್ಯಯ್ಯೋ ರೋಗಿಗೆ ರಕ್ತ ಚಿಂತೆ ಅಂದ್ರೆ ನಿತ್ಯಾನಂದನ್ಗೆ ಭಕ್ತರ ಚಿಂತೆ ಅಂತೆ. ಯಪ್ಪ ಸಾಯ್ಸೆ ಬಿಡ್ತೀರಾ? ಯವ್ವ ನಿಲ್ಸಿ, ಏನ್ ಮಾತಾಡ್ತೀರಾ ನೀವೆಲ್ರು? ಅನ್ವಕ್ಕ 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 ಬನ್ನಿಲಿ, ಯಾಕೆ ಹಿಂಗ್ ಆಡ್ತಿದ್ದೀರಾ? ಕೇಳಿಸ್ತಿಲ್ವಾ? ಅಯ್ಯಯ್ಯೋ ನಾನು ಇಷ್ಟದವರೆಗೂ ಮಾತಾಡಿದ್ದೀವ್ರು ಕೇಳಿಸ್ಲಿಲ್ವೇ? ಸುಮ್ನೆ ನಿಂತ್ಕೊಳ್ಳಿ. ಅಲ್ಲ ಅನ್ವಕ್ಕ, ನಿಮಗ್ ಸಾಯೋ ಅಂತದ್ ಏನಾಗಿದೆ? ಸಾಯೋದ? ಯಾರು ಹೇಳಿದ್ದು? ಇವ್ರು ಆಮೇಲೆ ಅವರು, ಇವ್ರನ್ನ ಆಮೇಲೆ ವಿಚಾರಿಸ್ಕೋತೀನಿ. ಅಲ್ಲಮ್ಮಿ ಫುಲ್ ರೈಸು, ಯಾಕಮ್ಮಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಿದ್ಯಾ? ನಿನ್ನ ಸಲುವಾಗಿ ಮೂರ್ ತಿಂಗಳು ಮನೆ ಬಿಟ್ಟು ಹೋಗಿ ಹುಡ್ತಾ ಬಿಟ್ಟು ವಾಪಸ್ ಬಂದೆ, ಆದ್ರೆ ನೀನು ಒಂದ್ಸಲ ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದ್ದು ನಾನು ನಿಮಗೆ ಫೋನ್ ಮಾಡಿಲ್ಲ ಅಂತ? ನಾನು ಎಷ್ಟು ಸಲ ಫೋನ್ ಮಾಡಿದ್ದೀನಿ, ಫೋನ್ ಮಾಡಿದಾಗೆಲ್ಲ ನಾಟ್ ರೀಚೇಬಲ್ ಬರ್ತಾ ಇತ್ತು. ನೀವು ಬಾಂಬೆಗೆ ಹೋಗಿದ್ದೀರಾ, ಕೆಲ್ಸದ ಮೇಲೆ ಹೋಗಿದ್ದೀರಾ, ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೊಂಡ್ ಬರ್ತೀರಾ ಅಂತ ಆಸೆಯಿಂದ ಕನ್ಸು ಕಟ್ಕೊಂಡಿದ್ದೆ ನಾನು. ಅಯ್ಯೋ ನಾನು ದುಡಿಯಕ್ಕಂತ ಬಾಂಬೆಗೆ ಹೋಗಿದ್ದು ಸತ್ಯ, ಆದ್ರೆ ಅಲ್ಲಿ ಪುಕ್ಸೆಟ್ಟೆ ಸಿಕ್ತು ಅಂತ ಕಂಟು ಮಟ ಕುಡಿದ್ ಬಿಟ್ಟು ಬಾಂಬೆ ಬೀಚ್ ಅಲ್ಲಿ ಮಲಗ್ಬಿಟ್ಟಿದ್ದೆ. ಎದ್ದು ನೋಡ್ತೀನಿ, ಹುಬ್ಳಿ ಬಸ್ ಸ್ಟ್ಯಾಂಡ್ ಆಗಿದ್ದೆ, ತೇಲ್ಕೊಂಡ್ 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 ಬಂದೆ. ಆಮೇಲೆ ಅಲ್ಲೊಬ್ಬ ಸಮಾಜ ಸೇವಕ ಬಂದು, ನೋಡಪ್ಪ ಕಂದ, ನೀನ್ ಇರ್ಬೇಕಾಗಿರೋ ಜಾಗ ಇದಲ್ಲ, ನಿನ್ನ ಸ್ವರ್ಗ ಕರ್ಕೊಂಡು ಹೋಗ್ತೀನಿ ಅಂತ ಕುಡ್ತಾ ಬಿಡಿಸೋ ಕೇಂದ್ರಕ್ಕೆ ಹೋಗಿ ಬಿಟ್ಬಿಟ್ಟ. ರೇ ಗೌಡ್ರೆ, ಇಂತ ಟೈಮ್ ಅಲ್ಲಿ ತಮಾಷೆ ಮಾಡ್ಬೇಡಿ, ಸುಮ್ನೆ ರೀ. ಅನೂಕ ಏನಿದೆಲ್ಲ? ಸೀತೆ ವನವಾಸ ಮುಗಿಸ್ಕೊಂಡು ಕಾಡಿಂದ ಊರಿಗೆ ವಾಪಸ್ ಬಂದಾಗ ಊರಿನ ಜನ ಸೀತೆ ಮೇಲೆ ಅನುಮಾನ ಪಟ್ರು. ಅನುಮಾನ ಬಗೆಹರಿಸಕ್ಕೆ ತಾನ್ ಪತಿವ್ರತೆ ಅಂತ ಪ್ರೂವ್ ಮಾಡಕ್ಕೆ ಸೀತೆ ಅಗ್ನಿ ಪ್ರವೇಶ ಮಾಡಿದ್ಲು. ಅದೇ ತರ ಇವ್ರು ನನ್ ಗಂಡ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅಗ್ನಿ ಪ್ರವೇಶ ಮಾಡ್ಬೇಕು. ಆಗ್ಲೇ ನನಗ್ ನಂಬಿಕೆ ಬರೋದು, ನಿಮ್ಗೂ ನಂಬಿಕೆ ಬರೋದು, ಇಡೀ ಗೌರಿಪುರಕ್ ನಂಬಿಕೆ ಬರೋದು. ಇವಾಗ ನೀವ್ ಅಗ್ನಿ ಪ್ರವೇಶ ಮಾಡಿ ನೀವೇ ನನ್ ಗಂಡ ಅಂತ. ಅಯ್ಯೋ ಫುಲ್ ರೈಸು, ಈ ಅಗ್ನಿ ಕುಂಡದೊಳಗೆ ಕುಂತ್ರ ನಾನ್ ಸುಟ್ಟು ಸತ್ತು ಹೋಗ್ತೀನಿ, ಈ ಮನೆಯೊಳಗೆ ನನ್ನ ಕಾಪಾಡೋಕೆ ಯಾರು ದಿಕ್ಕಿಲ್ವಾ? ಅಯ್ಯೋ ಗುಲಾಬಿ ಮೇಡಮ್ ಅವ್ರೆ, ನೀವಾದ್ರೂ ಕಾಪಾಡ್ರಿ. ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಏನ್ ತಮಾಷೆನ? ಅಗ್ನಿ ಪ್ರವೇಶ ಸತ್ಯ ಪರೀಕ್ಷೆ, ನಾನಂತೂ ಬರಲ್ಲ, ಅದ್ರಲ್ಲಿ ಪಾಸ್ ಆಗಲ್ಲ. ಸುಮ್ನೆ ನಿಂತ್ಕೊಳ್ರಿ ನೀವು. ಅನ್ವಕ್ಕ, ಅದು ತ್ರೇತಾಯುಗದಲ್ಲಿ, ಇದು ಕಲಿಯುಗ, ಇದೆಲ್ಲ ಸಾಧ್ಯ ಇಲ್ಲ.
ಅಯ್ಯೋ ಹೆಂಗಪ್ಪ ಅರ್ಥ ಮಾಡ್ಸೋದು? ಹಾ, ನಮ್ದೊಂದ್ ಸೀಕ್ರೆಟ್ ಕೋಡ್ ಐತಲ್ಲ, ಅದನ್ನ ಹೇಳಿದ್ರೆ ಅರ್ಥ ಆಗ್ತೈತಿ. ಅಮ್ಮಿ ಪುಲ್ ರೈಸ್ ಸ್ವಲ್ಪ ಹತ್ರಕ್ ಬಾ. ಏನು ಗುಲಾಬಿ, ಇವರು ನನ್ ಗಂಡನೆ. ಹೆಂಗ್ ಒಪ್ಕೊಂಡ್ಬಿಟ್ರಿ? ಅದಕ್ಕೆ ಹೇಳೋದು, ಕಾಯ್ಬೇಕು ಅಂತ. ನೋಡಿ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಗೌಡ್ರು ತುಂಬಾ ಒಳ್ಳೆಯವರು, ಅವ್ರ ಮನ್ಸು ಬದ್ಲಾಗಲ್ಲ, ಚಿನ್ನದಂತ ಮನ್ಸು ಅವ್ರದು. ಇಲ್ಲ ಇಲ್ಲ, ಈಗ ನಂಗ್ ನಂಬಿಕೆ ಬಂತು, ಇವರೇ ನನ್ ಗಂಡ ಅಂತ. ಅಯ್ಯಯ್ಯೋ, ಇಷ್ಟೆಲ್ಲ ರೆಡಿ ಮಾಡ್ಬಿಟ್ ವೇಸ್ಟ್ ಆಗೋಯ್ತಲ್ಲ. ರೇಖಾ, ನೀವ್ ಬೇಕಾದ್ರೆ ಇದ್ರಲ್ಲಿ ಹಾರ್ಬಿಡಿ. ಹಾರದ್ರೆ ಮೊದ್ಲು ಸುಡುತ್ತ ಇಲ್ಲ ಆಮೇಲೆ ಸುಡುತ್ತ? ಗೌಡ್ರೆ, ಏನ್ ಯೋಚನೆ ಮಾಡ್ತಾ ಇದೀರಲ್ಲ? ಹಾಫ್ ಮೆಟಲ್ ರೇಖಾ ಮೇಡಮ್ ಅವ್ರ, ಈ ಅಗ್ನಿ ಕುಂಡದೊಳಗ್ ಕುಂತ್ರ ಎಲ್ಲಿ ಸುಡ್ತೈತಿ ಅಂತ ಯೋಚನೆ ಮಾಡಕತ್ತೀನಿ.